ಸಿಂಧನೂರು ವಾರ್ತೆಗಳು. ನಮಸ್ಕಾರ, ವಿ9 ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಈ ವಾರ್ತೆಗಳ ಪ್ರಾಯೋಜಕರು ನ್ಯಾಷನಲ್ ಕಾಲೇಜ್ ಕಲಾ ವಾಣಿಜ್ಯ ಮತ್ತು ಮ್ಯಾನೇಜ್ಮೆಂಟ್ ಪದವಿ ಮಹಾವಿದ್ಯಾಲಯ ಸಿಂಧನೂರ್. ಸ್ಫಟಿಕ ಆತ್ಮಲಿಂಗದ ಗಾಂಧಿನಗರ ದೇಶದಲ್ಲಿಯೇ ವಿಶೇಷ ಪುಣ್ಯಕ್ಷೇತ್ರ ಹೆಚ್.ಡಿ. ದೇವೇಗೌಡ. ಬಹುತ್ವ ಭಾರತೀಯರ ಭಾವೈಕ್ಯತಾ ಸಮಾವೇಶ, ಆರ್.ಎಸ್.ಎಸ್.ನದ್ದು ದೇಶಭಕ್ತಿಯಲ್ಲ ದ್ವೇಷಭಕ್ತಿ, ಶಿವಸುಂದರ್ ಟೀಕೆ. ಭಾರತೀಯ ಅಲ್ಲ ಭ್ರಷ್ಟ ಜನತಾ ಪಾರ್ಟಿ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್. ಮೇ 13ರಂದು ಬೆಂಗಳೂರಿನಲ್ಲಿ ಜನತಾ ಜಲಧಾರೆ ರಥಯಾತ್ರೆಯ ಸಮಾರೋಪ ಸಮಾರಂಭ, ವೆಂಕಟರಾವ್ ನಾಡಗೌಡ. ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಅರಿವಿನ ನಡಿಗೆ, ಕಾಲೇಜು ಕಡೆಗೆ ಕಾರ್ಯಕ್ರಮ. ರೌಡ್ಕುಂದದಲ್ಲಿ 21 ಸಾಮೂಹಿಕ ವಿವಾಹ, ಅಗ್ಗಿ ಹರಿಯುವ ಕಾರ್ಯಕ್ರಮ. ಸಿಂಧನೂರಿನಲ್ಲಿ ಮೇ 14ರಂದು ಬೃಹತ್ ಉದ್ಯೋಗ ಮೇಳ. ವಾರ್ತೆಗಳ ವಿವರ. ಸಿಂಧನೂರು ತಾಲೂಕಿನ ಗಾಂಧಿನಗರದಲ್ಲಿ ನಿರ್ಮಾಣಗೊಂಡಿರುವ ಲಕ್ಷ ನರ್ಮದ ಲಿಂಗ ಸಹಿತ ಸ್ಫಟಿಕ ಆತ್ಮಲಿಂಗ ದೇಶದಲ್ಲಿಯೇ ಪ್ರಪ್ರಥಮವಾಗಿದೆ. ಮುಂದಿನ ದಿನಗಳಲ್ಲಿ ಭಾರತ ದೇಶದಲ್ಲಿಯೇ ವಿಶೇಷ ಪುಣ್ಯಕ್ಷೇತ್ರವಾಗಲಿದೆ ಎಂದು ಮಾಜಿ ಪ್ರಧಾನಿ ಹೆಚ್.ಡಿ. ದೇವೇಗೌಡ ಹೇಳಿದರು. ಸಿಂಧನೂರು ತಾಲೂಕಿನ ಗಾಂಧಿನಗರ ಗ್ರಾಮದಲ್ಲಿ ಭಾನುವಾರ ನಡೆದ ಲಕ್ಷನರ್ಮದ ಲಿಂಗ ಸಹಿತ ಆತ್ಮಲಿಂಗ ದಿವ್ಯ ಪ್ರತಿಷ್ಠಾಪನಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ತಾವು ಭಾರತ ದೇಶವನ್ನೆಲ್ಲ ಪ್ರವಾಸ ಮಾಡಿದ್ದು, ಸಾವಿರಾರು ಈಶ್ವರ ಮೂರ್ತಿ ಮತ್ತು ಶಿವಲಿಂಗ ನೋಡಿದ್ದೇನೆ. ತಮ್ಮ ಸ್ವಗ್ರಾಮ ಹರದನಹಳ್ಳಿಯಲ್ಲಿರುವ ಈಶ್ವರ ಮನೆ ದೇವರಾಗಿದೆ. ಆದರೆ ಈಶ್ವರನ ಸಹಪರಿವಾರ ಸಮೇತ ದೇವತೆಗಳೊಂದಿಗೆ ಆತ್ಮಲಿಂಗವನ್ನು ಎಲ್ಲಿಯೂ ಕಂಡಿಲ್ಲ. ಇದೊಂದು ವಿಶಿಷ್ಟ ಶಕ್ತಿಯುಳ್ಳ ಶ್ರದ್ಧಾಭಕ್ತಿಯ ಕ್ಷೇತ್ರವಾಗಿ ಭಕ್ತರ ಇಷ್ಟಾರ್ಥ ಈಡೇರಿಸಲಿ ಎಂದರು. ಸದಸ್ಯರಾದಂತಹ ಸೀನಿಯರ್ ಆದಂತಹ ರಾಜಕೀಯ ಧುರಂಧರಾದಂತಹ ಶ್ರೀ ದೇವೇಗೌಡರು ಇಂದಿನ ಲಕ್ಷ ಮಹಾಲಿಂಗಗಿರಿ ಆತ್ಮಲಿಂಗವನ್ನು ಸಂಡೂರ್ನಿಂದ ಬಂದಿದ್ದ ವೀರಂಗ ಮಾಡುವ ಬ್ರಹ್ಮ
ಶಾಸಕ ವೆಂಕಟರಾವ್ ನಾಡಗೌಡ ಮಾತನಾಡಿ ದೇಶದ ಇತಿಹಾಸದಲ್ಲೇ ಇಂದು ಸುವರ್ಣಾಕ್ಷರಗಳಿಂದ ಬರೆದಿಡುವ ದಿನವಾಗಿದೆ ಗಾಂಧಿನಗರದಲ್ಲಿ ದೇಶವೇ ನಿಬ್ಬೆರಗಾಗುವ ಸ್ಫಟಿಕಲಿಂಗ ಸ್ಥಾಪನೆ ಮಾಡಿರುವುದು ಹೆಮ್ಮೆಯ ಸಂಗತಿ ಇದಕ್ಕೆ ಗಾಂಧಿನಗರದ ಸರ್ವ ಜನತೆ ಅದರಲ್ಲೂ ವಿಶೇಷವಾಗಿ ದಿವಂಗತ ಎಂ ಗಂಗಾಧರ್ ರಾವ್ ಕೊಡುಗೆ ಅಪಾರವಾಗಿದೆ ಎಂ ಭಾಸ್ಕರ್ ರಾವ್ ಸೇರಿದಂತೆ ಅವರ ತಂಡ ಶ್ರಮಪಟ್ಟು ಅದ್ಭುತವಾದ ಸ್ಫಟಿಕ ಸಹಿತ ಶಿವಲಿಂಗ ಸ್ಥಾಪನೆ ಮಾಡಿದ್ದು ಇದೊಂದು ಸುಪ್ರಸಿದ್ಧ ಯಾತ್ರಾ ಸ್ಥಳವಾಗಲಿದೆ ಈ ಆತ್ಮಲಿಂಗದ ಕೃಪೆಯಿಂದ ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆ ಸಮೃದ್ಧಿಯಾಗಲಿ ರೈತರು ಬೆಳೆಯುವ ಬೆಳೆಗಳಿಗೆ ಬೆಂಬಲ ಬೆಲೆ ದೊರೆಯಲಿ ಎಂದು ಪ್ರಾರ್ಥಿಸಿದರು ಇವತ್ತು ರಾಜ್ಯದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿರತಕ್ಕಂತ ಒಂದು ಸಮಯ ಭಾರತದಲ್ಲಿ ಮೊದಲ ಬಾರಿಗೆ ಇಂತಹ ಒಂದು ಸ್ಫಟಿಕ ಲಿಂಗವನ್ನ ಸ್ಥಾಪನೆ ಮಾಡಿರುವುದು ನನ್ನ ಕ್ಷೇತ್ರದ ಗಾಂಧಿನಗರದಲ್ಲಿ ಅಂತ ಹೇಳಿ ಹೇಳಿಕೊಳ್ಳೋದಕ್ಕೆ ನನಗೆ ಬಹಳ ದೊಡ್ಡ ಹೆಮ್ಮೆ ಆಗ್ತದೆ ಇದನ್ನ ಸ್ಥಾಪನೆ ಮಾಡುವಲ್ಲಿ ಶ್ರಮಿಸಿರುವ ಮುತ್ತುಪಡೆ ಗಂಗಾಧರ ರಾವ್ ಅವರು ಮುಳುಪಡೆ ಭಾಸ್ಕರ್ ರಾವ್ ಅವರು ಮುಂದೆ ಬುಟ್ಟುವರ್ಜಿಯಲ್ಲಿ ಇಷ್ಟೆಲ್ಲ ಕ್ಯಾಂಪಿನ ಎಲ್ಲರ ಸಹಯೋಗವನ್ನು ಪಡೆದು ಸಮಾಜದ ಎಲ್ಲರ ಸಹಕಾರವನ್ನು ಪಡೆದು ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ ಬಹುತೇಕ ಈ ದೇವಾಲಯ ದೇಶದ ಇತಿಹಾಸದ ಪುಟಗಳನ್ನು ತೇರ್ತದೆ ಇದು ಇಂದಿಲ್ಲ ನಾಳೆ ನಂತರ ಮಾನ್ವಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಮಾತನಾಡಿದರು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ವಳವಳ್ಳಾರಿಯ ಸಿದ್ದಲಿಂಗ ಮಹಾಸ್ವಾಮಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಎಂ ಭಾಸ್ಕರ್ ರಾವ್ ಮತ್ತು ಸಂಗಡಿಗರು ವಳವಳ್ಳಾರಿಯ ಶ್ರೀಗಳು ದೇವೇಗೌಡರಿಗೆ ಸನ್ಮಾನಿಸಿದರು ಗಾಂಧಿನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದುರ್ಗಪ್ಪ ನಾಯಕ ಸದಸ್ಯರಾದ ದೊರೆಬಾಬು ಗೋಪಿನೇಡಿ ಕೃಷ್ಣ ಜೆಡಿಎಸ್ ತಾಲೂಕಾ ಅಧ್ಯಕ್ಷ ಬಸವರಾಜ್ ನಾಡಗೌಡ ತಹಶೀಲ್ದಾರ್ ಮಂಜುನಾಥ್ ಭೋಗಾವತಿ ಮುಖಂಡರಾದ ಕರಿಯಮ್ಮ ನಾಯಕ್ ಸಿದ್ದು ಬಂಡಿ ರಂಗನಾಥ ವಕೀಲರು ಬಿ ಹರ್ಷ ನಲ್ಲ ವೆಂಕಟೇಶ್ವರ ರಾವ್ ದಾಸರಿ ಸತ್ಯನಾರಾಯಣ ವೆಂಕಟೇಶ್ ನಂಜಲ್ದಿನಿ ನಾಗೇಶ್ ಹಂಚಿನಾಳ್ ಧರ್ಮನಗೌಡ ಮಲ್ಕಾಪುರ ಮತ್ತು ರಿಯಾಜುದ್ದೀನ್ ಸೇರಿದಂತೆ ಇತರರು ಇದ್ದರು ಸಿಂಧನೂರು ತಾಲೂಕಿನ ಗಾಂಧಿನಗರದಲ್ಲಿ ಭಾನುವಾರ ನಡೆದ ಲಕ್ಷ ನರ್ಮದ ಲಿಂಗ ಸಹಿತ ಆತ್ಮಲಿಂಗ ಪ್ರತಿಷ್ಠಾಪನಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಕೊಪ್ಪಳ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಬಿಕೆ ಹರಿಪ್ರಸಾದ್ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಸೇರಿದಂತೆ ಗಣ್ಯರು ಭಾಗವಹಿಸಿ ಸ್ಫಟಿಕಲಿಂಗದ ದರ್ಶನ ಪಡೆದರು ಜಾತಿ ಧರ್ಮ ದೇವರು ಗೋಹತ್ಯೆ ಮತ್ತು ಹಿಂದುತ್ವದ ಹೆಸರಿನಲ್ಲಿ ಕೋಮುಗಲಭೆ ಸೃಷ್ಟಿಸಿ ದೌರ್ಜನ್ಯ ಹಲ್ಲೆ ಅತ್ಯಾಚಾರ ಕೊಲೆ ಮಾಡುವ ಹುನ್ನಾರ ಬಿಜೆಪಿ ಮತ್ತು ಆರ್ಎಸ್ಎಸ್ನದ್ದಾಗಿದೆ ಇದು ದೇಶಭಕ್ತಿ ಸಂಘಟನೆ ಅಲ್ಲ ದ್ವೇಷಭಕ್ತಿ ಹೊಂದಿದೆ ಎಂದು ಚಿಂತಕ ಶಿವಸುಂದರ್ ಟೀಕಿಸಿದರು ಸ್ಥಳೀಯ ಎಪಿಎಂಸಿ ಪ್ರಾಂಗಣದಲ್ಲಿ ದಲಿತ ಹಿಂದುಳಿತ ಅಲ್ಪಸಂಖ್ಯಾತ ಮತ್ತು ಪ್ರಗತಿಪರರ ಒಕ್ಕೂಟದ ನೇತೃತ್ವದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಬಹುತ್ವ ಭಾರತೀಯರ ಭವ್ಯತಾ ಸಮಾವೇಶದಲ್ಲಿ ಅವರು ಮಾತನಾಡಿದರು ಬ್ರಿಟಿಷರ ಕಪಿಮುಷ್ಟಿಯಲ್ಲಿದ್ದ ಭಾರತಕ್ಕೆ ಬಹುಜನರು ಶ್ರಮಿಕರು ಕೂಲಿ ಕಾರ್ಮಿಕರಿಂದ ಸ್ವಾತಂತ್ರ್ಯ ದೊರಕಿದೆ ಸಂಘ ಪರಿವಾರ ಸ್ವಾತಂತ್ರ್ಯಕ್ಕಾಗಿ ಎಂದಿಗೂ ಹೋರಾಡಿಲ್ಲ ಬದಲಿಗೆ ಬ್ರಿಟಿಷರ ಗುಲಾಮಗಿರಿ ಮಾಡಿ ತಪ್ಪೊಪ್ಪಿಗೆ ಪತ್ರ ಬರೆದುಕೊಟ್ಟು ಬಂದಿದ್ದಾರೆ ಮುಸ್ಲಿಮರಿಂದ ಕೊಲ್ಲಲ್ಪಟ್ಟರೆ ಹಿಂದುವಿನ ಕೊಲೆ ಎನ್ನುತ್ತಾರೆ ಆದರೆ ಆರ್ಎಸ್ಎಸ್ನಿಂದ ಕೊಲ್ಲಲ್ಪಟ್ಟರೆ ಹಿಂದೂ ಅಲ್ಲ ಎನ್ನುತ್ತಾರೆ
ಹರ್ಷನ ಕೊಲೆಗೆ ಕಣ್ಣೀರಿಟ್ಟವರು ದಿನೇಶನ ಕೊಲೆಯ ವಿರುದ್ಧ ಧ್ವನಿ ಎತ್ತದಿರುವುದು ಆರ್ಎಸ್ಎಸ್ನ ಕುತಂತ್ರಕ್ಕೆ ಸಾಕ್ಷಿಯಾಗಿದೆ ಎಂದರು. ಹರ್ಷನ ಕೊಲೆಗೆ ಕಣ್ಣೀರಿಟ್ಟವರು ದಿನೇಶನ ಕೊಲೆಯ ವಿರುದ್ಧ ಧ್ವನಿ ಎತ್ತದಿರುವುದು ಆರ್ಎಸ್ಎಸ್ ಕುತಂತ್ರಕ್ಕೆ ಸಾಕ್ಷಿಯಾಗಿದೆ ಎಂದರು. ಟಿಯುಸಿಐ ರಾಜ್ಯ ಘಟಕದ ಅಧ್ಯಕ್ಷ ಆರ್ ಮಾನಸಯ್ಯ ಮಾತನಾಡಿ, ಹಣ ಅಧಿಕಾರ ವ್ಯಾಪಾರ ಬಲದಿಂದ ಸೌಹಾರ್ದತೆ ಹಾಳು ಮಾಡಿ ದೊಡ್ಡ ಭಯೋತ್ಪಾದನೆ ಬಿತ್ತಲಾಗುತ್ತಿದೆ. ಹಿಂದೂ ಧರ್ಮದ ಹೆಸರಿನಲ್ಲಿ ಮುಸ್ಲಿಮರ ನರಮೇಧಕ್ಕೆ ಸಂಚು ನಡೆದಿದೆ. ಇದಕ್ಕೆ ಎಸ್ಸಿ ಎಸ್ಟಿ ಹಿಂದುಳಿದ ಯುವಕರ ತಲೆಯಲ್ಲಿ ಹಿಂದುತ್ವ ಅಫೀಮು ಊಟ ಬಡಿಸಿ ತಯಾರು ಮಾಡಿದ್ದಾರೆ. ಹೀಗಾಗಿ ನಮ್ಮ ಮಕ್ಕಳನ್ನು ರಕ್ಷಣೆ ಮಾಡಿಕೊಳ್ಳಬೇಕಾದರೆ ಗ್ರಾಮ ಮಟ್ಟದಲ್ಲಿ ಸಂವಿಧಾನದ ಮಹತ್ವ ಮತ್ತು ಆರ್ಎಸ್ಎಸ್ ಒಳತಂತ್ರದ ಕುರಿತು ಅರಿವು ಮೂಡಿಸಬೇಕು. ಜನರು ಇದ್ದಲ್ಲಿಗೆ ಹೋಗಿ ಚಳವಳಿ ಕಟ್ಟುವ ಅನಿವಾರ್ಯತೆ ಇದೆ ಎಂದರು. ನಂತರ ಚಿಂತಕಿ ಕೆ ಶರೀಫ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಾಬು ಜಗಜೀವನರಾಮ್ ಪ್ರಶಸ್ತಿ ಪುರಸ್ಕೃತ ಸಿ ದಾನಪ್ಪ ನೀಲೋಗೋಲ್ ಅವರನ್ನು ಸನ್ಮಾನಿಸಲಾಯಿತು. ಸಾನ್ನಿಧ್ಯ ವಹಿಸಿದ್ದ ಬಸವ ಕಲ್ಯಾಣ ಮಹಾಮನಿ ಬಸವ ಸ್ವಾಮಿ ಮಹಾಪ್ರಭು ಆಶೀರ್ವಚನ ನೀಡಿದರು. ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ರಾಜ್ಯ ಘಟಕದ ಅಧ್ಯಕ್ಷ ಲಬೀದ್ ಶಫಿ, ಅಧ್ಯಕ್ಷತೆ ವಹಿಸಿದ್ದ ಒಕ್ಕೂಟದ ಪ್ರಧಾನ ಸಂಚಾಲಕ ಡಿಎಚ್ ಪೂಜಾರ್ ಮಾತನಾಡಿದರು. ಸಂಚಾಲಕ ನಾರಾಯಣ್ ಬೆಳಗುರ್ಕಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜವಳಗೆರ ಚರ್ಚ್ ಫಾದರ್ ಅಮಲ್ ಚಂದ್ರ, ನಿಡಿಗೋಳ್ ಮಾನವ ಧರ್ಮ ಪೀಠದ ಸೂಫಿ ಶರಣ, ಕರ್ನಾಟಕ ಮಾದಿಗ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷ ಬಾಲಸ್ವಾಮಿ ಕೊಡ್ಲಿ ಸೇರಿದಂತೆ ಒಕ್ಕೂಟದ ಸಂಚಾಲಕರು, ವಿವಿಧ ಸಮಾಜಗಳ ಅಧ್ಯಕ್ಷರು ವೇದಿಕೆಯಲ್ಲಿ ಇದ್ದರು. ಪ್ರಧಾನ ಸಂಚಾಲಕ ಎಂ ಗಂಗಾಧರ್ ಹಾಗೂ ಬಸವರಾಜ್ ಬಾದರ್ಲಿ ಸಂಗಡಿಗರು ಭಾವೈಕ್ಯತೆ ಗೀತೆ ಹಾಡಿದರು. ತಿಮ್ಮಣ್ಣ ರಾಮತ್ನಾಳ್ ಸ್ವಾಗತಿಸಿದರು. ನಿರ್ಪಾದಪ್ಪ ಗುಡಿಹಾಳ್ ಹಾಗೂ ಜೆ ರಾಯಪ್ಪ ನಿರೂಪಿಸಿದರು. ಎಂಡಿ ನದಿಮುಲ ವಂದಿಸಿದರು. ದೇಶಭಕ್ತರೆಂಬ ಸೋಗಿನಲ್ಲಿ ಅಧಿಕಾರಕ್ಕೆ ಬಂದು ದುರಾಡಳಿತ ಮತ್ತು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮುಳುಗಿದೆ. ಇದು ಭಾರತೀಯ ಅಲ್ಲ, ಭ್ರಷ್ಟ ಜನತಾ ಪಾರ್ಟಿಯಾಗಿದೆ ಎಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದರು. ಸ್ಥಳೀಯ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಶನಿವಾರ ರಾತ್ರಿ ಸನ್ಮಾನ ಸ್ವೀಕರಿಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ರಾಜ್ಯದ ಜನತೆ ಬಹುಮತ ನೀಡದಿದ್ದರೂ ಸಹ ಆಪರೇಷನ್ ಕಮಲದ ಮೂಲಕ ಜೆಡಿಎಸ್ ಮತ್ತು ಕಾಂಗ್ರೆಸ್ ಶಾಸಕರನ್ನು ಖರೀದಿಸಿ ಸರ್ಕಾರ ರಚಿಸಿದ ಕುಖ್ಯಾತ ಪಕ್ಷ ಬಿಜೆಪಿ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆಗೆ ಶೇಕಡ 40% ಕಮಿಷನ್ ಕೆಎಸ್ ಈಶ್ವರಪ್ಪ ಕೇಳಿದ್ದೇ ಕಾರಣವಾಗಿದೆ. ಇದಕ್ಕೆ ಅವರು ರಾಜೀನಾಮೆ ಕೊಟ್ಟಿರುವುದೇ ಸಾಕ್ಷಿ ಎಂದು ದೂರಿದರು. ಇದರ ಬೆನ್ನಲ್ಲೇ 545 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಕ್ರಮ ನೇಮಕಾತಿ ನಡೆದಿದ್ದು ಈ ಭ್ರಷ್ಟಾಚಾರದ ಪ್ರಮುಖ ಆರೋಪಿ ದಿವ್ಯಾ ಹಾಗರ್ಗಿ ಬಿಜೆಪಿ ನಾಯಕಿ. ಇದರಲ್ಲಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಮತ್ತು ಉನ್ನತ ಶಿಕ್ಷಣ ಸಚಿವ ಅಶ್ವತ್ಥನಾರಾಯಣ್ ಕಮಿಷನ್ ಪಡೆದು ಶಾಮೀಲಾಗಿದ್ದಾರೆ. 24 ಜನ ಪೊಲೀಸ್ ಅಧಿಕಾರಿಗಳನ್ನು ಸೇವೆಯಿಂದ ಅಮಾನತುಗೊಳಿಸಿ ಹರಕೆಯ ಕುರಿಗಳನ್ನಾಗಿ ಮಾಡಿದ್ದಾರೆ. ಪಿಎಸ್ಐ ಅಕ್ರಮ ನೇಮಕಾತಿ ಕುರಿತು ದಿನಕ್ಕೊಂದು ಹೇಳಿಕೆ ನೀಡುವ ಅರಗ ಜ್ಞಾನೇಂದ್ರರಿಗೆ ಮಂಬರು ಪರೀಕ್ಷೆ ಮಾಡಿಸಬೇಕು. ಬಿಜೆಪಿ ಶಾಸಕರಿಗೆ ನೋಟಿಸ್ ಕೊಡದೆ ಕಾಂಗ್ರೆಸ್ ಶಾಸಕ ಪ್ರಿಯಾಂಕ್ ಖರ್ಗೆಗೆ ನೋಟಿಸ್ ನೀಡಿ ರಾಜಕೀಯ ಕುತಂತ್ರ ನಡೆಸಿದ್ದಾರೆ. ಈ ಪ್ರಕರಣದ ನಿಷ್ಪಕ್ಷಪಾತ ತನಿಖೆಯಾಗಬೇಕಾದರೆ ಅರಗ ಜ್ಞಾನೇಂದ್ರ ಹಾಗೂ ಅಶ್ವತ್ಥನಾರಾಯಣ್ ರಾಜೀನಾಮೆ ನೀಡಬೇಕು. ಈಚೆಗೆ ಬೆಂಗಳೂರಿಗೆ ಬಂದಿದ್ದ ಅಮಿತ್ ಶಾ ಹಾಗೂ ಅರುಣ್ ಸಿಂಗ್ ಈ ಭ್ರಷ್ಟಾಚಾರ ಬಗ್ಗೆ ಬಾಯಿ ಬಿಚ್ಚಿ ಮಾತನಾಡಿಲ್ಲ. ಬದಲಿಗೆ ಪಂಚತಾರ ಹೋಟೆಲ್ನಲ್ಲಿ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿಸಿ ಕಪ್ಪ ಕೊಟ್ಟು ಕಳುಹಿಸಲಾಗಿದೆ ಎಂದು ಟೀಕಿಸಿದರು. ರಾಯಚೂರು ಜಿಲ್ಲೆಯಲ್ಲಿ ಹಂಪನಗೌಡ ಬಾದರ್ಲಿ ಅವರು ಹಿರಿಯ ರಾಜಕಾರಣಿ. ಅವರ ಅನುಭವ ಮತ್ತು ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಬೇಕು. ಜೊತೆಗೆ ಯುವಜನರು ಪಕ್ಷಕ್ಕೆ ಶಕ್ತಿ ಇದ್ದಂತೆ. ಹಂಪನಗೌಡ ಮತ್ತು ಬಸನಗೌಡ ಬಾದರ್ಲಿ ನಡುವಿನ ವೈಮನಸ್ಸು ತಿಳಿಗೊಳಿಸುವ ಕೆಲಸವನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಶೀಘ್ರ ಮಾಡಲಿದ್ದಾರೆ ಎಂದು ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದರು. ಭಾರತೀಯ ಜನತಾ ಪಾರ್ಟಿಯವರು ಧರ್ಮ ಆಧಾರಿತ ರಾಜಕಾರಣ ಮಾಡಿ ಜನಗಳನ್ನ
तब्दारी ना संविधान आधारित राजकारण माडि सो ऐन महात्मा गांधी समाज कट्ट कड़े पंक्तियल्लिरतक्कंत कट्ट कड़े व्यक्तिगू सह सरकार सौलभ्यू दरकुराट नावी इवर धर्माधिक धर्म राजण संपूर्ण अधिकार कभी मुस्टली प्रयत्न अदवास राजनी राजकीय तंत्र नड़ीते भाला सतोष कुतंत्र प्रियंका खर्गे नोटिस को नोटिस को फस्ट अरेस्ट मे अरगार ज्ञानेंद्रन अश्वथ नारायणन हदनाक दिवस बिटु आ दिव्यान अरेस्ट मार्ता फस्ट इवर राजीनामे को बेरवर्गू नोटिस को नोटिस को नावेन भय बीड़ोद ना ब्रिटिश ऐजेंट आगदर कांग्रेस पक्ष पूर्वज नमेंट नम पूर्वज हेगी अंत नोटिस ना उत्तर को इवर मोट मोदे बार मंत्रिमंडल कईबिड़े अर्ग राजेंद्रन अश्वथ नारायण एल नोटिस उत्तर को प्रश्न एरूवर सवि कोटि यार केदार 40% कमीशन बीजेपी और कोटिदार अथवा बीजेपी सूत्रधार आरएसएस को दिव्या पंचतार सौलभ्य नोटिस केवल कांग्रेस को नम चव्हाण मंत्री और तनिखे आगे या नोटिस को या नोटिस को भारतीय जनता पार्टी और नोटिस को केपीसीसी प्रधान कार्यदर्शी वसंत कुमार ब्लॉक कांग्रेस जिला घटक अध्यक्ष बीवी नायक माजी शासक हंपनगौड़ बादरली ब्लॉक कांग्रेस नगर घटक अध्यक्ष खाजी मलिक वकील नगरसभा अध्यक्ष मल्लिकार्जुन पाटील मुखंड एम कालिंगप्पा आर राजशेखर नारायणप्पा सिद्रामप्पा माडशीरवार डॉक्टर बीएन पाटील पी मुरली कृष्ण भीमनगौड़ इटगी एमसी अंकय्य वै अनिल कुमार सेरिदंते इतररु इद्दरु विसीडीपीयु हागू नेशनल पदवी महाविद्यालय सिंधनूर विद्यार्थिगळ उत्तम भविष्यक्कागि सिंधनूर नगरद नेशनल कॉलेजिनल्लि पदवी पूर्व हागू पदवी विभागगळिगे प्रवेशाति आरंभ कळेद 15 वर्षगळिंद मौल्ययुत शिक्षण शिस्तु नम्म आद्यते शिक्षणवु विद्यार्थिगळ बाळिगे बेळकु एंब आशयदोंदिगे मुन्नडेदिदे ನಮ್ಮಲ್ಲಿರುವ ಸೌಲಭ್ಯಗಳು ನುರಿತ ಉಪನ್ಯಾಸಕರಿಂದ ಬೋಧನೆ ಗ್ರಂಥಾಲಯ ಸೌಲಭ್ಯ ಕಂಪ್ಯೂಟರ್ ಲ್ಯಾಬ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಗತಿ ಸುಸಜ್ಜಿತ ಕಟ್ಟಡ ನಮ್ಮಲ್ಲಿದ್ದು ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಪಿಯುಸಿ ಹಾಗೂ ಪದವಿ ತರಗತಿಗೆ ಹಿಂದೆ ಪ್ರವೇಶಾತಿ ಕಾಯ್ದಿರಿಸಿರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನ್ಯಾಷನಲ್ ಕಾಲೇಜ್ ಸಿಂಧನೂರ್ ವಿರಾಮದ ನಂತರ ವಾರ್ತೆಗಳಿಗೆ ಸ್ವಾಗತ ಜೆಡಿಎಸ್ನಿಂದ ಆರಂಭಿಸಿರುವ 15 ಜನತಾ ಜಲಧಾರೆ ರಥಯಾತ್ರೆಗಳು ಮೇ 13ರಂದು ಬೆಂಗಳೂರು ಸೇರಿ ಬೃಹತ್ ಸಮಾರೋಪ ಸಮಾರಂಭ ಏರ್ಪಡಿಸಲಾಗಿದೆ ಎಂದು ಶಾಸಕ ವೆಂಕಟರಾವ್ ನಾಡಗೌಡ ಹೇಳಿದರು ಇಲ್ಲಿನ ಶಾಸಕರ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ 15 ಪ್ರಮುಖ ನದಿ ಮೂಲಗಳ ಜಲ ಸಂಗ್ರಹಿಸಿ ನೀರಾವರಿ ಯೋಜನೆಗಳ ಅನುಷ್ಠಾನ ನೀರಿನ ಸದ್ಬಳಕೆ ರೈತರ ಜಮೀನುಗಳಿಗೆ ಸಮರ್ಪಕ ನೀರೊದಗಿಸುವ ಉದ್ದೇಶದಿಂದ ರಾಜ್ಯದಂತ ರಥಯಾತ್ರೆ ಸಂಚಾರ ಮಾಡಲಿದೆ 13ರಂದು ಬೆಂಗಳೂರಿನ ನೆಲಮಂಗಲದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು ಸುಮಾರು 5 ಲಕ್ಷ ಜನ ಸೇರಿಸುವ ನಿರೀಕ್ಷೆ ಇದೆ ಸಿಂಧನೂರಿನಿಂದಲೂ ಸುಮಾರು 10 ಬಸ್ಗಳು 60 ಕಾರುಗಳಲ್ಲಿ ಮುಖಂಡರು ಮತ್ತು ಕಾರ್ಯಕರ್ತರು ತೆರಳಿ ಭಾಗವಹಿಸಲಾಗುವುದು ಜಾತ್ಯತೀತ ಜನತಾದಳ ಇಲ್ಲ ಎಂಬುವವರಿಗೆ ಈ ಸಮಾವೇಶ ಸಾಕ್ಷಿಯಾಗಲಿದೆ ಎಂದರು 13ನೇ ತಾರೀಕಿಗೆ ನಮ್ಮದೇನು ಜನತಾ ಜಲಧಾರೆ ಕಾರ್ಯಕ್ರಮ ರಾಜ್ಯದ 15 ವಾಹನಗಳು ಸಂಚಾರ ಮಾಡಿದವೆ 13ನೇ ತಾರೀಕಿಗೆ ನೆಲಮಂಗಲದ ಹತ್ರ ವಿಶಾಲವಾದ 60 ಎಕರೆ ಜಾಗದಲ್ಲಿ ಸಮಾರೋಪ ಸಮಾರಂಭವನ್ನು ಸುಮಾರು 5 ಲಕ್ಷ ಜನರನ್ನು ಸೇರಿಸುವ ಮೂಲಕ
ಮಾಡ್ತಾರೆ. ಸಿಂಧನೂರಿನಿಂದನೂ ನಾವು ಒಂದು 10 ಬಸ್ಸುಗಳನ್ನು ಮಾಡಿ ಸುಮಾರು 50-60 ನಮ್ಮ ಎಲ್ಲ ಪ್ರಮುಖ ಕಾರ್ಯಕರ್ತರ ವಾಹನಗಳೇನಿದ್ದಾವೆ ಆ ವಾಹನಗಳನ್ನು ತೆಗೆದುಕೊಂಡು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ. ಅದು ಈಗೇನು ಜನತಾದಳ ಮುಗಿದೋಯಿತು ಇಲ್ಲೇ ಇಲ್ಲ ಅನ್ನುವರಿಗೆ ಒಂದು ದಿಕ್ಕನ್ನು ತೋರಿಸ್ತದೆ ಆ ಕಾರ್ಯಕ್ರಮ ಅನ್ನುವ ಮಾತನ್ನು ಹೇಳಿಕೊಂಡು ಬಯಸ್ತೇನೆ. ಅಲ್ಲಿ ಕೂಡ ಗಂಗಾರತಿ ಏನಾಗಿದೆಯೋ ಅಂಥದ್ದೇ ಒಂದು ಕಾರ್ಯಕ್ರಮವನ್ನು ಅದೇ ವೇದಿಕೆಯ ಹತ್ರ ಜನರಿಗೆ ನೋಡೋದಕ್ಕೆ ಒಂದು ಅವಕಾಶವನ್ನು ಈಗ ಬೇರೆ ರಾಜ್ಯದಿಂದ ತರಿಸಿದ್ದಾರೆ. ಹಾಗೆಯೇ ಕಾಶಿ ಮತ್ತು ಬೇರೆ ಬೇರೆ ಭಾಗಗಳಿಂದ ಆ ಗಂಗಾರತಿ ಮಾಡುವ ತಂಡವನ್ನು ಕರೆಸಿ ಅಲ್ಲಿ ಇದನ್ನು ಮಾಡೋದಕ್ಕೆ ಈಗಾಗಲೇ ತಯಾರಿಗಳನ್ನು. ಈ ಸಂದರ್ಭದಲ್ಲಿ ಜೆಡಿಎಸ್ ಅಧ್ಯಕ್ಷ ಬಸವರಾಜ್ ನಾಡಗೌಡ, ಮುಖಂಡ ಅಶೋಕ್ ಗೌಡ ಗದ್ರಟ್ಗಿ ಸೇರಿದಂತೆ ಮತ್ತಿತರರು ಇದ್ದರು. ದಲಿತ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ವತಿಯಿಂದ ಅರಿವಿನ ನಡಿಗೆ ಕಾಲೇಜು ಕಡೆಗೆ ಕಾರ್ಯಕ್ರಮ ನಗರದ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಸೋಮವಾರ ಯಶಸ್ವಿಯಾಗಿ ನಡೆಯಿತು. ಕಾರಟಗಿಯ ಸಿಎಂಎನ್ ಕಾಲೇಜು ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ಹನುಮಂತಪ್ಪ ಚಂದಲಾಪುರ್ ಮಾತನಾಡಿ, ಬ್ರಿಟಿಷರ ಕಾಲದಲ್ಲಿ ಮೇಲ್ವರ್ಗದವರಿಗೆ ಮಾತ್ರ ಶಿಕ್ಷಣ ದೊರೆಯುತ್ತಿತ್ತು. ಬ್ರಾಹ್ಮಣಶಾಹಿ ವರ್ಗದವರಿಂದ ಶೋಷಣೆ ನಡೆಯುತ್ತಿತ್ತು. ಬ್ರಾಹ್ಮಣ್ಯವನ್ನು ಒಪ್ಪುವ ಅನುಸರಿಸುವವರಿಗೆ ಮಾತ್ರ ಶಿಕ್ಷಣ ನೀಡಲಾಗುತ್ತಿತ್ತು. ಇವರನ್ನು ಬಿಟ್ಟರೆ ಕೆಳವರ್ಗದವರಿಗೆ ಜ್ಞಾನ ಸಂಪತ್ತು ಇರಲಿಲ್ಲ. ವೈದಿಕ ಶಾಹಿ ನಿಯಂತ್ರಿತ ಶಿಕ್ಷಣ ಪದ್ಧತಿ ಇತ್ತು, ಆದ್ದರಿಂದಲೇ ಅವರಿಗೆ ಮಾತ್ರ ಸೀಮಿತವಾಗಿತ್ತು ಎಂದರು. ಮತ್ತೆ ನಾವು ನಮ್ಮ ಮನೆಗೆ ಹೋಗೋಣ, ಈ ಸೃಷ್ಟಿ ಎಲ್ಲವೂ ಕೂಡ ಅಲ್ಲಾನಿಂದ ಆಯಿತು ಅಂತ ಒಂದು ಧರ್ಮೀಯರು ಮಾತನಾಡಿದರೆ, ಈ ಸೃಷ್ಟಿ ಎಲ್ಲವೂ ಕೂಡ ಬ್ರಹ್ಮನಿಂದ ಆಯಿತು ಅಂತ ಒಂದು ಧರ್ಮದವರು ಮಾತಾಡ್ತಾರೆ, ಈ ಭೂಮಿ ಎಲ್ಲವೂ ಕೂಡ ಯೇಸು ಕ್ರಿಸ್ತನಿಂದ ಆಯಿತು ಅಂತ ಇನ್ನೊಂದು ಧರ್ಮದವರು ಮಾತನಾಡ್ತಾರೆ. ಇಂಥ ಸಂದರ್ಭದಲ್ಲಿ ಪ್ರಾಚೀನ ಕಾಲಘಟ್ಟದಲ್ಲಿನೇ ಕಣಾದ ಅಂತನ್ನುವಂತ ಬಹಳ ದೊಡ್ಡ ಒಬ್ಬ ವಿದ್ವಾಂಸ ಇದ್ದ, ಈ ಸೃಷ್ಟಿ ಎಲ್ಲವೂ ಕೂಡ ಅಣು ಅಣುಗಳಿಂದ ಕಣಕಣಗಳಿಂದ ಮಾಡಲ್ಪಟ್ಟದ್ದು ಅಂತ ಆ ಕಾಲಕ್ಕೆ ಹೇಳಿದ್ದ. ಅಟಮನಸ್ಸಂತನದ ಆ ಕಾಲಕ್ಕೆ ಹೇಳಿದ್ದ. ಅಂಥಂತಹ ಕಣಾದನಂತವರು, ಚಾರ್ವಾಕರಂಥವರು, ಲೋಕಾಯುತರಂಥವರು, ದೊಡ್ಡ ದೊಡ್ಡ ದಾರ್ಶನಿಕರು, ದೊಡ್ಡ ದೊಡ್ಡ ವಿದ್ವತ್ ಇರ್ತಕ್ಕಂಥ ಜ್ಞಾನ ಪರಂಪರೆಗಳು ಈ ನೆಲದಲ್ಲಿ ಇದ್ದೂ ಇಲ್ಲ ಅಂತನೋದಿಲ್ಲ. ಬ್ರಿಟಿಷರು ಬರೋದಕ್ಕಿಂತ ಈ ದೇಶದಲ್ಲಿ ಬಹಳ ದೊಡ್ಡ ಒಂದು ಜ್ಞಾನ ಪರಂಪರೆ ಅಂತ ಈ ದೇಶದಲ್ಲಿ ಇತ್ತು. ಆದರೆ ಯಾರಿಗಿತ್ತು ಅಂತ ಅನ್ನೋದು ಪ್ರಶ್ನೆ. ಬಹಳ ದೊಡ್ಡ ಜ್ಞಾನ ಪರಂಪರೆ ಇತ್ತು ಇಲ್ಲ ಅನ್ನೋದಲ್ಲ, ಆದ್ರೆ ಯಾರಿಗಿತ್ತು? ಇಂಥ ಒಂದು ದೊಡ್ಡ ಜ್ಞಾನ ಪರಂಪರೆ ಇತ್ತಲ್ಲ, ಇದಕ್ಕೊಂದು ಕೋಡ್ ಲ್ಯಾಂಗ್ವೇಜ್ ಇತ್ತು, ಇದು ಎಲ್ಲರಿಗೆ ಮುಕ್ತವಾಗಿರ್ಲಿಲ್ಲ. ಆ ಕೋಡ್ ಲ್ಯಾಂಗ್ವೇಜ್ ಯಾವುದಂತಂದ್ರೆ ಕೆಲವೇ ಕೆಲವು ವರ್ಗದ ಮೇಲ್ವರ್ಗದ ಜನರಿಗೆ ಮಾತ್ರ ಈ ಶಿಕ್ಷಣ ಸಿಗುತ್ತೆ. ವಿಶೇಷವಾಗಿ ನಾವು ಮುಂದುವರೆದು ಹೇಳೋದಾದ್ರೆ, ಈ ಬ್ರಾಹ್ಮಣ್ಯ ಇದೆಯಲ್ಲ, ಈ ಬ್ರಾಹ್ಮಣ್ಯವನ್ನ ಪ್ರತಿಪಾದಿಸುತ್ತಿರುವಂತಹ ಮನಸ್ಥಿತಿಗಳಿಗೆ ಮಾತ್ರ ಈ ರೀತಿಯಾದಂತಹ ಒಂದು ಶಿಕ್ಷಣ ಲಭ್ಯ ಆಗ್ತದ್ದು. ಅದನ್ನು ಬಿಟ್ಟರೆ ಮುಂದುವರೆದ್ರೆ ಆ ಬ್ರಾಹ್ಮಣ್ಯವನ್ನು ಒಪ್ಪುವಂತ, ಆ ಬ್ರಾಹ್ಮಣ್ಯವನ್ನು ಅನುಕರಿಸುತ್ತಿರುವಂತಹ ಕೆಲವು ವರ್ಗಗಳಿದ್ದವಲ್ಲ, ಅವರಿಗೆ ಮಾತ್ರ ಈ ಅಕ್ಷರ ಲೋಕ ಅಂತ ಅನ್ನೋದು ತೆರೆಯಲ್ಪಟ್ಟಿದ್ದೇ ಹೊರತಾಗಿ ಈ ಜ್ಞಾನ ಸಂಪತ್ತು ಈ ದೇಶದ ಎಲ್ಲಾ ಜನರಿಗೆ ಯಾವತ್ತೂ ಕೂಡ ಇದು ತೆರೆದಿರಲಿಲ್ಲ. ಪ್ರಾಚಾರ್ಯ ಡಾಕ್ಟರ್ ಸಿಬಿ ಚಿಲ್ಕರಾಗಿ ಉದ್ಘಾಟಿಸಿದರು. ದಲಿತ ಸಾಹಿತ್ಯ ಪರಿಷತ್ ಸಂಘಟನಾ ಸಂಚಾಲಕ ಈಶ್ವರ್ ಹಲ್ಗಿ ನೇತೃತ್ವ ವಹಿಸಿದರು. ಸಾಹಿತಿ ನರಸಿಂಹಪ್ಪ ರಾಮತ್ನಾಳ್ ಬಹುಮಾನ ವಿತರಿಸಿದರು. ರಂಗಭೂಮಿ ಕಲಾವಿದ ಇಸ್ಮಾಯಿಲ್ ಸಾಬ್, ಸರ್ಕಾರಿ ಮಹಾವಿದ್ಯಾಲಯದ ಸಿಬ್ಬಂದಿ ಕಾರ್ಯದರ್ಶಿ ಎಂ ಶಿವಯ್ಯ ಹಿರೇಮಠ್, ಪತ್ರಿಕೆ ಸಲಹೆಗಾರ ನಾಗರಾಜ್ ಮಮ್ಮನಾಳ್, ಕಾರ್ಯಕಾರಿ ಮಂಡಳಿ ಸದಸ್ಯ ಬಸವರಾಜ್ ಬಾದರ್ಲಿ ಸೇರಿದಂತೆ ಇತರರು ಇದ್ದರು. ದುರ್ಗಪ್ಪ ಗುಡ್ದೂರು ನಿರೂಪಿಸಿದರು. ಡಾಕ್ಟರ್ ಹುಸೇನಪ್ಪ ಅಮರಾಪುರ ಸಮತಾಗೀತೆ ಹಾಡಿದರು. ಸಿಂಧನೂರ್ ತಾಲೂಕಿನ ರೌಡ್ಕುಂದ ಗ್ರಾಮದ ಗುರು ಬೀರಲಿಂಗೇಶ್ವರ ಹಾಗೂ ಹೊಸಗೆರೇಶ್ವರ ದೇವರ ಅಗ್ಗಿ ಹರಿಯುವುದು ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಬೀರಲಿಂಗೇಶ್ವರ ಸೇವಾ ಟ್ರಸ್ಟ್ ಕಮಿಟಿ ವತಿಯಿಂದ ಅದ್ದೂರಿಯಾಗಿ ನಡೆಯಿತು. ಬೆಳಿಗ್ಗೆ ನೂರಾರು ಸುಮಂಗಲೆಯರಿಂದ ಕುಂಭ ಕಳಸ ಮೆರವಣಿಗೆ, ಬಾಜಾ ಭಜಂತ್ರಿ ಡೊಳ್ಳುಗಳಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನಡೆಯಿತು. ತದನಂತರ 21 ನವಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಸಾವಿರಾರು ಜನರು ಅಕ್ಷತೆ ಹಾಕಿ ನೂತನ ವಧುವರರನ್ನು ಆಶೀರ್ವದಿಸಿದರು.
ವಸಂತ ಇವಳ ನೀಲಜ್ಜೆ ಸಂದರ್ಭದಲ್ಲಿ ಕಾಗಿನೆಲೆ ಗುರುಪೀಠದ ಈಶ್ವರಾನಂದಪುರಿ ಸ್ವಾಮೀಜಿ, ಸಿದ್ದರಾಮಾನಂದಪುರಿ ಸ್ವಾಮೀಜಿ, ತುರುವಿಹಾಳ್ ಅಮೋಘಸಿದ್ದೇಶ್ವರ ಮಠದ ಮಾದಯ್ಯ ಗುರುವಿನ್, ರಂಭಾಪುರಿ ಖಾಸಾ ಶಾಖಾ ಮಠದ ಸೋಮನಾಥ ಶಿವಾಚಾರ್ಯ, ವೆಂಕಟಗಿರಿ ಕ್ಯಾಂಪ್ ಸಿದ್ದರಾಮೇಶ್ವರ ಶರಣರು, ನಂಜುಂಡಯ್ಯ ಗುರುವಿನ್, ಬೀರಲಿಂಗೇಶ್ವರ ಸ್ವಾಮಿ, ಚಿದಾನಂದಯ್ಯ ಗುರುವಿನ್, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಮಾಜಿ ಶಾಸಕ ಹಂಪನಗೌಡ ಬಾದರ್ಲಿ, ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಕೆ ಕರಿಯಪ್ಪ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಬಸನಗೌಡ ಬಾದರ್ಲಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಸವರಾಜ್ ಹಿರೇಗೌಡರ್, ಸಮಾಜ ಸೇವಕಿ ನಾಗವೇಣಿ ಪಾಟೀಲ್, ಟ್ರಸ್ಟ್ ಅಧ್ಯಕ್ಷ ಮುದುಕಪ್ಪ ಸುಳ್ಳಿ ಸಾಸಲ್ಮರಿ, ಉಪಾಧ್ಯಕ್ಷ ಅಯ್ಯಪ್ಪ ದೇವರಮನಿ, ಪ್ರಧಾನ ಕಾರ್ಯದರ್ಶಿ ಎಂ ಯಲ್ಲಪ್ಪ ಗೋರೆಬಾಳ್, ಕಾರ್ಯದರ್ಶಿ ವಿರೂಪಾಕ್ಷಿ ಡಮಾಣೆ, ಜಿ ಬಸವರಾಜ್, ಬಿ ಮರಿಯಪ್ಪ, ಎಚ್ ಹನುಮಂತ, ನರಸಪ್ಪ ಹೆಚ್ಕೆ, ಕರಿಯಪ್ಪ ದಳಪತಿ, ಚಿದಾನಂದಪ್ಪ, ಮಲ್ಲಯ್ಯ ಮೇಟಿ, ವೀರಬಸಪ್ಪ ಮೇಟಿ, ವಿರ್ಪಣ್ಣ ಪೂಜಾರಿ ಸೇರಿದಂತೆ ಅನೇಕರು ಇದ್ದರು. ಮೇ 14ರಂದು ಬೆಳಿಗ್ಗೆ 9ರಿಂದ ಸಂಜೆ 4 ಗಂಟೆಯವರೆಗೆ ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಲು ಉಪಾಧ್ಯಾಯ ಮತ್ತು ಉಪನ್ಯಾಸಕರಿಗಾಗಿ ಉದ್ಯೋಗ ಮೇಳವನ್ನು ಆನಂದ್ ಪಬ್ಲಿಕ್ ಶಾಲೆಯಲ್ಲಿ ಆಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಜೊತೆಗೆ ಡಿಎಡ್, ಬಿಎಡ್, ಎಂಎಡ್ ಯಾವುದಾದರೂ ಒಂದು ಡಿಪ್ಲೊಮಾ ಹೊಂದಿರುವ ಅಭ್ಯರ್ಥಿಗಳಿಗೆ ಆದ್ಯತೆ. ಶಾಲಾ ಕಾಲೇಜು ಪ್ರಾಚಾರ್ಯ ಹಾಗೂ ದೈಹಿಕ ಶಿಕ್ಷಕರು, ಕಚೇರಿ ಸಿಬ್ಬಂದಿ, ವಾಹನ ಚಾಲಕರು, ಭದ್ರತಾ ಸಿಬ್ಬಂದಿ ಹುದ್ದೆಗಳಿಗೂ ಬೇಡಿಕೆ ಇದೆ ಎಂದು ಖಾಸಗಿ ಶಾಲೆ ಮತ್ತು ಕಾಲೇಜು ಆಡಳಿತ ಮಂಡಳಿಗಳ ಒಕ್ಕೂಟ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ಫಟಿಕ ಆತ್ಮಲಿಂಗದ ಗಾಂಧಿನಗರ ದೇಶದಲ್ಲಿಯೇ ವಿಶೇಷ ಪುಣ್ಯಕ್ಷೇತ್ರ ಹೆಚ್.ಡಿ. ದೇವೇಗೌಡ. ಬಹುತ್ವ ಭಾರತೀಯರ ಭಾವೈಕ್ಯತಾ ಸಮಾವೇಶ. ಆರ್ಎಸ್ಎಸ್ನದ್ದು ದೇಶಭಕ್ತಿಯಲ್ಲ ದ್ವೇಷಭಕ್ತಿ. ಶಿವಸುಂದರ್ ಟೀಕೆ. ಭಾರತೀಯ ಅಲ್ಲ ಭ್ರಷ್ಟ ಜನತಾ ಪಾರ್ಟಿ. ವಿಧಾನ ಪರಿಷತ್ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್. ಮೇ 13ರಂದು ಬೆಂಗಳೂರಿನಲ್ಲಿ ಜನತಾ ಜಲಧಾರೆ ರಥಯಾತ್ರೆಯ ಸಮಾರೋಪ ಸಮಾರಂಭ. ವೆಂಕಟರಾವ್ ನಾಡಗೌಡ. ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಅರಿವಿನ ನಡಿಗೆ, ಕಾಲೇಜು ಕಡೆಗೆ ಕಾರ್ಯಕ್ರಮ. ರೌಡ್ಕುಂದದಲ್ಲಿ 21 ಸಾಮೂಹಿಕ ವಿವಾಹ, ಅಗ್ಗಿ ಹರಿಯುವ ಕಾರ್ಯಕ್ರಮ. ಸಿಂಧನೂರಿನಲ್ಲಿ ಮೇ 14ರಂದು ಬೃಹತ್ ಉದ್ಯೋಗ ಮೇಳ. ಇಲ್ಲಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವಿ9. ವಂದನೆಗಳು.